ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿರುವ ಕಲ್ಲುಕೋಟೆ ವಾರ್ಡ್ ನಂಬರ್ 1 ಅಭಿವೃದ್ಧಿಯಲ್ಲಿ ಮಾತ್ರ ಜೀರೋ. ರಸ್ತೆ, ಚರಂಡಿ, ಕುಡಿಯುವ ನೀರು, ಸ್ವಚ್ಛತೆ ಇವುಗಳಾವೂ ಇಲ್ಲದ ಕುಗ್ರಾಮ ಇದಾಗಿದೆ. ಜನಪ್ರತಿನಿಧಿಗಳೇ ಇತ್ತ ಗಮನ ಹರಿಸಿ. ಕುಡಿಯುವ ನೀರಿನ ಬೋರ್ವೆಲ್ ಕೊರೆದು 1 ವರ್ಷವಾದರೂ ಸಹ ಪೈಪ್ಲೈನ್ ಅಳವಡಿಸಿಲ್ಲ, ಕರೆಂಟ್ ಕನೆಕ್ಷನ್ ಕೊಟ್ಟಿಲ್ಲ, ನಗರಸಭೆ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಕಲ್ಲುಕೋಟೆ ನಾಗರಿಕರು. ಶಿರಾ ನಗರದ ಕಲ್ಲುಕೋಟೆಯ ವಾರ್ಡ್ 1 ಹೆಸರಿಗೆ ಮಾತ್ರ 1, ಆದರೆ ಅಭಿವೃದ್ಧಿಯಲ್ಲಿ ಮಾತ್ರ 0. 8 ತಿಂಗಳ ಹಿಂದೆಯೇ ಬೋರ್ವೆಲ್ ಕೊರೆಸಿ ನೀರು ಸಿಕ್ಕಿದ್ದರೂ ಸಹ ಮೋಟಾರ್ ಪಂಪ್ ಅಳವಡಿಸಿ ಆಗಿಯೇ ಬಿಟ್ಟರೂ ನಗರಸಭೆ 1 ವರ್ಷವಾದರೂ ಪೈಪ್ಲೈನ್ ಅಳವಡಿಸಿಲ್ಲ, ನೀರನ್ನು ಹರಿಸಲು ಗಮನ ಹರಿಸಿಲ್ಲವೆಂದು ನಾಗರಿಕರು ದೂರಿದ್ದಾರೆ. ಸರ್, ತಮ್ಮ ಹೆಸರು? ಸುರೇಶ್ ಅಂತ, ಕಲ್ಕೋಟೆ. ಸರ್, ಇಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಬೋರ್ ತಂದು ಇಲ್ಲಿ ಕೆರೆ ಒಳಗಡೆ ಹಾಕಿರು. ಎಷ್ಟು? ಒಂದು 6 ತಿಂಗಳು ಆಗಿದೆ. ಅದಕ್ಕೆ ಮೋಟರ್ ಪಂಪ್ ತಂದು ಬಿಟ್ಟಿದ್ದಾರೆ, ಸುಮ್ಮನೆ ಹೆಸರಿಗೆ ಅಷ್ಟೇ. ಇಲ್ಲಿ ಎಲೆಕ್ಟ್ರಿಷಿಯನ್ ದೂರ ಇರೋದ್ರಿಂದ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಊರಿಗೆ ನೀರು ಸಪ್ಲೈ ಇಲ್ಲ, ಒಟ್ಟಿನ ಪೈಪು ಮೋಟ್ರು ಬಿಟ್ಟು ಅದರಲ್ಲೇ ಸುಮ್ಮನೆ ನೋಡಕ್ಕೆ ಇದು ಮಾಡಿ ಹೋಗಿದ್ದಾರೆ. ಅದನ್ನ ಯಾರು ಕೇಳೋರು ಇಲ್ಲ, ಹೇಳೋರು ಕೇಳಿದ್ರೆ ಅದು ಅವ್ರಿಗೆ ಡೈಲಿ. ಇಲ್ಲಿ ಟೌನ್ ಹತ್ರ ಐತಲ್ಲ ಸರ್, ಟೌನೇ ತಾನೇ ಇದು, ಬಂದು ಹೋಗ್ಬೇಕು ನೋಡ್ಬೇಕು ಸರ್. ನೀವು ನಗರಸಭೆಗೆ ಹಿಂಗ್ ಕೊರ್ದೋಗಿದ್ದೀರಾ, ನೀರಿಲ್ಲ ನಮ್ಗೆ, ಅದಕ್ಕೆ ಪೈಪ್ ಲೈನ್ ಎಲ್ಲ ಕೇಳಿದಾರೆ. ಕೇಳಿದ್ರು ಇನ್ನೇನು ಸಪ್ಲೈ ಐತಲ್ಲ ನೀರು, ಅಲ್ಲೊಂದು ಊರ್ ಹತ್ರ ಒಂದ್ ಬೋರ್ ಇದೆ, ಅದೊಂದು ವಾರಕ್ಕೊಂದ್ಸರಿ ಕೆಟ್ಟೋಗ್ತೈತಿ. ಈಗ ಏಮಾವತಿ ನೀರು ಬಂದಾಗ ಮಾತ್ರ ನೀರು ಎಲ್ಲ ಸ್ಟಾಕ್ ಇಕ್ಕಂತಾರೆ, ಹಂಗ ಬಳಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಈ ಸುಮ್ನೆ ಕೊರದಿರೋದು ಇಲ್ಲಿ ವೇಸ್ಟ್ ಆಗ್ತಾ ಇತ್ತು, ಈಗ ಇದು ನೀರು ಸಪ್ಲೈ ಆಗಿದ್ರೆ ಹೆಂಗೋ ಅನುಕೂಲ ಆಗೋದು. ಈ ನೀರು ಸಪ್ಲೈ ಇಲ್ಲ, ಅದು ಅದು ಇಲ್ಲ, ಮೋಟರ್ ಪಂಪ್ ಮಾತ್ರ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಇಲ್ಲೇನು ಕಲೆಕ್ಷನ್ ಇಲ್ಲ, ಏನಿಲ್ಲ, ಯಾರು ಕೇಳೋರಿಲ್ಲ. ಎಷ್ಟು ನೀರು ಸಿಕ್ಕಿದೆ ಇದು ಸರ್? ಒಂದು 2 ಇಂಚ್ ಬರ್ತದೆ. 2 ಇಂಚ್? 2 ಇಂಚ್ ಬರ್ತದೆ. ಮೋಟ್ರು ಫಿಕ್ಸ್ ಮಾಡಿದ್ದಾರೆ? ಹಾಂ, ಫಿಕ್ಸ್ ಮಾಡಿ ಈಗ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಯಾವ ಮೋಟ್ರ್ ಫಿಕ್ಸ್ ಮಾಡಿದ್ರೆ? ಯಾರು ನೋಡಿಲ್ಲ, ಏನಿಲ್ಲ, ಅವರೇ ತಂದು ಯಾವಾಗ ಬಿಟ್ಟೋದ್ರು ಅಂತ ಯಾರು ಗೊತ್ತಿಲ್ಲ. ಅದು ನಾವು ಅದಕ್ಕೆ ನಾವು ಮೋಟ್ರ್ ಬಿಟ್ಟವರಲ್ಲ, ನೀರು ಸಪ್ಲೈ ಇಲ್ವಲ್ಲ ಊರಿಗೆ ಅಂತೇಳಿ ನಾವು ಇದು ಮಾಡ್ತಿರೋದು ಈಗ. ಸರಿ ಸರ್. ಮಂಜು ಅಂತ. ಎಲ್ಲಿ ಸರ್ ವಾಸ ಇರೋದು? ಕಲ್ಕೋಟೆ. ಈ ಕಲ್ಕೋಟೆಯಲ್ಲಿ ನೀರಿಗೆ ತುಂಬ ಅಭಾವ ಅಭಾವ ಸರ್, ಭಾರಿ. ಮತ್ತೆ ಇಲ್ಲಿ ನೀರು ಸಿಕ್ಕಿದ್ರು ಯಾಕೆ ಇನ್ನೂ ನೀವು ಹೇಳಿಕ್ಕೆ ಹೋಗಿ ನಗರಸಭೆ ಕೇಳಿಲ್ಲ? ನೀರು ಬೇಕು, ನೀವು ಕನೆಕ್ಷನ್ ಮಾಡಿಕೊಡಿ, ಬೇಗ ಪೈಪ್ ಲೈನ್ ಮಾಡಿಸ್ಕೊಡಿ ಅಂತೇಳಿ. ಅವರು ಏನೇನು ಒಂದು ಗೊತ್ತಾಗಲ್ಲ, ಬಿಟ್ಟರು ಬೋರ್ಗೆ ಮೋಟ್ರ್. ಹಂಗೆ ಈ ಸಮಸ್ಯೆ, ಒಂದುವರೆಗೆ ಒಂದು ಕಾಲಿ ನೀರು ಬರ್ತವೆ. ಒಂದು ಕಾಲ್ ಒಂದೂವರೆ ಇನ್ನೂ ಕಲೆಕ್ಷನೇ ಕೊಟ್ಟಿಲ್ಲ. ಕಲೆಕ್ಷನ್ ನೀವು ಯಾರು ಕೇಳಲಿಲ್ಲ? ಊರ್ನವ್ರ ಕೌನ್ಸಿಲರ್ ಅವರೆಲ್ಲ ಕೇಳ್ಬೇಕು ಸರ್. ಕೇಳಿದಾರೆ ಸರ್, ಕೌನ್ಸಿಲರ್ ಕೇಳಿದ್ರೆ ಎಷ್ಟು ಕೇಳಿದ್ರು ಹಿಂಗೆ ಹೇಳ್ಕೊಂಬತ್ತ. ಅಲ್ಲ, ಕೌನ್ಸಿಲರ್ ಮುಗ್ದೋಯ್ತು, ಈಗ ನಿಮ್ದು, ಈಗ ನೀವು ಹೋಗಿ ನಗರಸಭೆ ಕೇಳಬೇಕು. ಕೇಳಿದೀವಿ ಬಂದ್ರೆ ಎಲೆಕ್ಷನ್ ಮಾತ್ರ ಎಲ್ಲರೂ ಬರ್ತಾರೆ, ಇಲ್ಲಿ ಮಾತ್ರ ಯಾವನು ಕಷ್ಟ ಸುಖ ನೋಡಕ್ ಯಾವನು ಬರಲ್ಲ. ಸಾಲದಕ್ಕೆ ಯಾರ ನಮ್ ಹೋಗಿ ಕೇಳಕ್ ಹೋದ್ರೆ ಅವ್ರನ್ನ ಇದ್ ಮಾಡ್ತಾರೆ ಅಷ್ಟೇ, ಸಮಾಧಾನ ಮಾಡಿ ಈಗ ಕಳಿಸ್ತೀನಿ ಅಂತಾರೆ, ಬರೋದಿಲ್ಲ ಅಷ್ಟೇ. ಇನ್ನೇನಿಲ್ಲ ಸರ್, ಬಹಳ ತೊಂದ್ರೆ ನೀರಿಂದು, ಬಹಳ ತೊಂದ್ರೆ ಅಂದ್ರೆ ಸ್ಲಮ್ಗಿನ್ನ ಕಡೆ ಆಗ್ಬಿಟ್ಟೈತಿ ಇದು. ನೀರಿಲ್ಲ ಸರ್, ಅದೊಂದು ಬೋರ್ನ ಬರ್ತವೆ, ಅದು ಏನು ಒಬ್ರಿಗೆ ಹೋದ್ರೆ ಒಬ್ರಿಗೆ ಬರಲ್ಲ. ಏನಾರ ಮಾಡ್ತೀವಿ ಅಂದ್ರೆ ಅದನ್ನು ಮಾಡಲ್ಲ. ಹಿಂಗಾದ್ರೆ ಯಾರು ಕೇಳ್ತೀರಾ? ಅಲ್ಲೋಗಿ ಹೇಳಿದ್ರೆ ಬತ್ತ ಹೋಗ್ರಪ್ಪ ಬಿಡಿಸ್ತೀವಿ ಅಂತಾರೆ, ಆಮೇಲೆ ಟ್ಯಾಂಕ್ನ ಕಳಿಸ್ತೀವಿ ಅಂತಾರೆ. ಯಾತದೂ ಇಲ್ಲ, ಒಂದು ಟ್ಯಾಂಕ್ ಕಳಿಸಿರ ಒಂದು ಟ್ಯಾಂಕ್ ಕಳಿಸ್ತಾರೆ. ಅಷ್ಟು ದೊಡ್ಡವ್ರಿಗೆ ಹೆಂಗ್ ಸರ್ ಆಗ್ತಾವ ನೀರು? ಆಗಲ್ಲ, ಟ್ಯಾಂಕ್ ಹೇಳಿ ಸರ್. ನೀರು ತಿಂಗಳಿಂದ ಬಿಟ್ಟಲ್ಲ ನೀರು? ಇದು ಪೈಪ್ ಇವತ್ತು ಬಿಟ್ಟವ್ರೆ, ತಿಂಗಳಾಯ್ತು, ಇವತ್ತು ಬಿಟ್ಟವ್ರೆ ನೀರು. ಪೈಪ್ ಲೈನ್ ಮಾಡಿ ಅದರಲ್ಲಿ ಏನ್ ಮಾಡ್ತಾರೆ, ಊರುಗಳಾಗು ಎಲ್ಲ ಮೋಟರ್ಗಳು ಇಕ್ಕೊಂಡು ಹೊಡ್ಕೊಂತಾರೆ, ಪೈಪ್ಗೆನೆ ಇಕ್ಕೊಂಡ್ಬಿಡ ಪಬ್ಲಿಕ್ ನಲ್ಲಿ, ಅವು ಅವಕ್ಕೆ ಪೈಪ್ ಇಕ್ಕಿ ಹೊಡ್ಕೊಂಡ್ಬಿಡ್ತಾರೆ. ಮಿಕ್ನಾದವ್ರು ಇಟ್ಕೊಳೋದು ಬೇಡವಾ? ಅದನ್ನ ಕೇಳೋರಿಲ್ಲ, ಹೇಳೋರಿಲ್ಲ, ಹಿಂಗಾಗಿದೆ ಅಷ್ಟೇ ಸರ್, ಇನ್ನೇನಿಲ್ಲ. ಶಿರಾ ನಗರದ ಕಲ್ಲುಕೋಟೆ ವಾರ್ಡ್ 1 ಅಭಿವೃದ್ಧಿಯಲ್ಲಿ ಮಾತ್ರ 0. ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿರುವ ಜನತೆ ಕಣ್ಣು ಮುಚ್ಚಿ ಕುಳಿತ ನಗರಸಭೆ. ನಗರಸಭೆಗೆ ಸೇರಿದರೂ ಸಹ ಸರಿಯಾದ ರಸ್ತೆ, ಚರಂಡಿ, ಕುಡಿಯುವ ನೀರು ಹಾಗೂ ಸ್ವಚ್ಛತೆ ಇಲ್ಲದ ಕುಗ್ರಾಮಕ್ಕಿಂತಲೂ ಕಡೆಯಾಗಿರುವ ಕಲ್ಲುಕೋಟೆ ವಾರ್ಡ್ 1.
ಇಷ್ಟೆಲ್ಲ ತೊಂದರೆ ಅನುಭವಿಸುತ್ತಿದ್ದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದ ಕಾರಣ ಅವರೆಲ್ಲರೂ ನಮ್ಮ ಪಾಲಿಗೆ ಇಲ್ಲ ಎಂಬ ಹತಾಶೆ ನುಡಿಗಳು ನಾಗರಿಕರಿಂದ ಕೇಳಿಬರುತ್ತಿದ್ದವು. ಇಲ್ಲೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ, ಏನ್ ಮಾಡೋದು ಹೇಳಿ? ಇದರಿಂದ ಎಷ್ಟು ತೊಂದರೆ ಮರಿ, ಎಷ್ಟು ಕಾಯಿಲೆಗಳು. ಚರಂಡಿ ಇದೆಯಾ, ಲೈಟ್ ಕಂಬ ಇದೆಯಾ, ಏನು ಇಲ್ಲ. ಅಲ್ಲಿನ ನಾಗರಿಕರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ನಿಮ್ಮ ಹೆಸರೇನಮ್ಮ? ಎಲ್ಲಿ ವಾಸ ಇರೋದು? ಏನ್ ತೊಂದ್ರೆ? ನೀರ್ ಬರೋದೇ ಇಲ್ಲ ಸರ್ ನಮ್ ಕಡೆ. ಎಷ್ಟು ದಿನಕ್ಕೊಂದ್ಸರಿ ನೀರ್ ಬಿಡ್ತಾರೆ? ಬಿಡೋದು ಬಿಟ್ಟರು ಬರೋದೇ ಇಲ್ಲ ನಮ್ ಕಡೆಗೆ ನೀರು. ನೀರೇ ಬರೋದೇ ಇಲ್ಲ ಸರ್ ನಮ್ ಕಡೆ. ಎತ್ತರ ಇರೋದ್ರಿಂದ ಜಗಳ ಮಾಡ್ತಾರೆ ಬಂದು ಅವರೆಲ್ಲಾನೆ. ಎಷ್ಟು ತಿಂಗಳಾಯ್ತು ಬೋರ್ ಹಾಕ್ಸಿ? ವರ್ಷ ಆಗಿದೆ ನೀರ್ ಬೋರ್ ಹಾಕ್ಸಿ. ಅದಕ್ಕೆ ಏನ್ ತಂತು ಬಿಟ್ಟಿಲ್ಲ, ಏನು ಮಾಡಿಲ್ಲ. ಅದಕ್ಕೆ ಮಾಡಿ ತರ್ಬೇಕಾನೆ. ನೀರ್ ಸಿಕ್ಕಿದ್ಯಾ? ನೀರ್ ಸಿಕ್ಕಿದ್ಯಾ ಇಲ್ವಾ ನಮ್ಗೆ ಗೊತ್ತಿಲ್ಲ ಸರ್. ಸ್ವಲ್ಪ ಸಿಕ್ಕಿದೆ ಅಷ್ಟಾದ್ರೂ ಏನಾದ್ರು ಮಾಡ್ಬೇಕಲ್ಲ ಸರ್. ಚರಂಡಿ ಚರಂಡಿ ಎಷ್ಟು? ಚರಂಡಿ 15 ದಿನ ತಿಂಗಳುಗಟ್ಟಲೆ ಆಗುತ್ತೆ. ಒಂದೊಂದ್ಸಲ ಮೂರು ತಿಂಗಳ ಗಟ್ಟಲೆ ಬರ್ತಾರೆ. ಮೂರು ತಿಂಗಳು ಕ್ಲೀನ್ ಮಾಡಕ್ ಬರೋದೇ ಇಲ್ಲ. ಮತ್ತೆ ವಾರಕ್ಕೊಂದ್ಸರಿ ಬಂದ್ ಮಾಡ್ತೀವಿ ಅಂತ ಹೇಳಿ ಎಲ್ಲೂ ಬರಲ್ಲ ಸರ್. ಯಾರು ಸರ್ ಹೇಳಿದ್ರು? ಅವರೇ ಹೇಳ್ತಾರೆ ವಾರಕ್ಕೊಂದ್ಸರಿ ಬಂದ್ ಎಲ್ಲೂ ಬರೋದೇ ಇಲ್ಲ. ತಿಂಗಳಿಗೊಂದ್ಸಲ ಅಂದ್ರೆ ಅದು ಹೆಚ್ಚೇ ಆಗುತ್ತೆ. ಅಲ್ಲ, ತಿಂಗಳಿಗೊಂದ್ಸರಿ ಬಂದ್ರು ಕರೆಕ್ಟ್ ಆಗಿ ಮಾಡ್ತಾರ ಇಲ್ಲ? ಸುಮ್ನೆ ಬಂದ್ ಮೇಲೆ ಮೇಲೆ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂತ ಇಂಪ್ರೂವ್ಮೆಂಟ್ ಈ ಕಡೆ ಏನು ಮಾಡಿಲ್ಲ. ಯಾವ ನಲ್ಲಿಲೂ ನೀರ್ ಬರಲ್ಲ ಸರ್. ಆಮೇಲೆ ಯಾವ್ದನ್ನು ಕಾಂಕ್ರೀಟ್ ರೋಡ್ ಮಾಡಿಲ್ಲ, ಯಾವ್ದು ಚರಂಡಿ ನೀಟಾಗಿಲ್ಲ, ಸೊಳ್ಳೆಗಳ ಕಾಟ. ಏನ್ ಕೇಳಿದ್ರು ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ. ನೀರು ವಾರಕ್ಕೊಂದ್ಸತಿನೋ ಇಲ್ಲ 15 ದಿವಸಕ್ಕೊಂದ್ಸತಿನೋ ಬಿಡ್ತಾರೆ ಕುಡಿಯೋ ನೀರು. ಕುಡಿಯೋ ನೀರು ಬಿಟ್ಟಾಗ್ಲೂ ಗಲಾಟೆ, ಮೋಟರ್ ಇಡಂಗಿಲ್ಲ ಅಂತಾರೆ. ನೀರ್ ಬಂದ್ರೆ ತಾನೇ ಸರ್ ಹಿಡ್ಕೊಳಕ್ ಆಗೋದು. ನೀರ್ ಜೋರಾಗಿ ಬಂದ್ರೆ ಹಿಡಿಬಹುದು, ಇಲ್ಲ ಅಂದ್ರೆ ಮೋಟರ್ ಇಟ್ಟೇ ಹಿಡಿಬೇಕು. ಮೋಟರ್ ಇಡಂಗಿಲ್ಲ ಅಂತಾರೆ. ಮತ್ತೆ ಅವರೆಲ್ಲ ಬಂದ್ ಗಲಾಟೆ ಮಾಡ್ತಾರೆ. ನಾವ್ ನೀರಿಲ್ಲ, ಪ್ರಾಬ್ಲಮ್ ಎನಿಥಿಂಗ್ ಏನೇ ಒಂದು ನೀವೇ ನೋಡ್ರಿ. ಬೇಕಾದ್ರೆ ಇಲ್ಲಾಸ ಹಿಂಗ್ ಹೋಗಿ ಬನ್ನಿ. ಲೈಟ್ ಕಂಬ ಇಲ್ಲ ನಮ್ ಬೀದಿನಲ್ಲಿ, ಲೈಟ್ ಕಂಬನೂ ಇಲ್ಲ. ಕೆರೆಯೊಳಗ್ ಬೋರ್ ಕೊಡ್ತಿದ್ದಾರೆ, ಎರಡ್ ಬೋರ್ ಕೊಡ್ತಿದ್ರು, ಒಂದ್ ಹೋಯ್ತು ಒಂದಿನ ನಡೆಯಿದೆ. ನೀರ್ ಬಿಡಲ್ಲ, ಅದಕ್ಕೆ ಮೋಟರ್ ಬಿಟ್ಟಿಲ್ಲ. ಇನ್ನ ಮೋಟರ್ ಬಿಟ್ಟವ್ರೆ ಗೊತ್ತಿಲ್ಲ ನಮಗ್ ಅದ್ರ ಬಗ್ಗೆ. ಬಟ್ ನಮಗೇನು ಫೆಸಿಲಿಟೀಸ್ ನೀಟ್ ಆಗಿಲ್ಲ, ಏನು ಕೊಡ್ತಾ ಇಲ್ಲ ಅಂತ ನಮ್ಗೂ ಗೊತ್ತಿಲ್ಲ. ಚರಂಡಿ ಬ್ಲಾಕ್ ಆಗಿದಿಲ್ಲ, ಎಷ್ಟು ದಿನಕ್ಕೊಂದ್ಸರಿ ಬರ್ತಾರ? ಕ್ಲೀನ್ ಕ್ಲೀನ್ ಮಾಡಲ್ಲ. ಚರಂಡಿ ಕಳ್ಳೆಲ್ಲ ಬಿದ್ದಿದ್ ಹಂಗೆ ಬಿದ್ದಿರ್ತದೆ. ನಮ್ ಮನೆ ಹತ್ರ ಅಂತೂ ಚರಂಡಿ ಕ್ಲೀನೇ ಆಗಿಲ್ಲ. ಫುಲ್ ವಾಸನೆ ತರ ಅದು ಎತ್ತ ಕುದ್ರೂ ಮೂರ್ ದಿವಸ ಬಂದ್ಮೇಲೆ ಬಸ್ಕೊಂಡು ಹೋಗ್ತಾರೆ. ಮತ್ತೆ ನಗರಸಭೆ ಕೇಳಿಲ್ಲ ಸರ್? ಕೇಳ್ತಾರೆ, ಕೇಳಿದ್ರು ಬಂದು ಕ್ಲೀನ್ ಮಾಡ್ತೀವಿ ಹೋಗಿ ಅಂತಾರೆ. ನೀರಿಂದು ಅಷ್ಟೇ, ಬಟ್ಟೆ ಬಿಡ್ತೀವಲ್ಲಮ್ಮ ಬಟ್ಟೆ ಹೋಗಿ ಅಂತಾರೆ. ಯಾವಾಗ್ಲೋ ಒಂದ್ಸಲ ನೀರ್ ಬಿಡ್ತಾರೆ. ಇವತ್ ಬರ್ತಾ ಇದೆ. ಅಲ್ಲ ಸರ್ ನೋಡಿ, ಎಷ್ಟು ಡೌನ್ ತೆಗೆದ್ರು ನೀರ್ ಬರಲ್ಲ. ಒಂದ್ನಿಮಿಷ ಈ ಕಡೆ ಬಂದ್ ಮಾತಾಡಮ್ಮ, ಒಂದ್ ನಿಮಿಷ. ಹಂಗೆ ಡೈರೆಕ್ಟ್ ಲೈನ್ ಅಲ್ಲಿ ತೋರ್ಸಿ ಹೇಳಿ. ನೋಡಿ ಸರ್, ಇಷ್ಟು ಡೌನಿಗೆ ಪೈಪ್ ತೆಗೆದ್ರು ನೀರು ಒಂದ್ ನನಿನು ಬರಲ್ಲ. ಇಷ್ಟು ಡೌನಿಗೆ ತೆಗ್ದಿದ್ದೀರಾ ಅಂತ ಕೇಳ್ತಾರೆ ವಾಟರ್ ಮೇನು ನೀರ್ ಬಿಟ್ಟಿರೋರು. ನಾವು ಇಷ್ಟು ಡೌನಿಗೆ ತೆಗ್ದಾಗ ನೀರ್ ಬರ್ಲಿಲ್ಲ ಅಂದ್ರೆ ಇಷ್ಟು ಸುತ್ತಮುತ್ತ ಹತ್ತಾರು ಮನೆಗಳಿದಾವಲ್ಲ, ನೀರ್ ಹೆಂಗ್ ಇಡ್ಕೊಂತಾರೆ? ಅವು ಬರೋ ಬಿಟ್ರೆ ನೀರೇ ಇಲ್ಲ, ಜಗಳ ಮಾಡ್ತಾರೆ.
ಅಲ್ಲೋಡಿ ಸರ್ ಅವ್ರ ಮನೆ ಸಂಪಿದ್ಯಾ? ಇಷ್ಟು ದಿವಸ ಆರು ತಿಂಗಳಾಗೈತೆ, ಒಂದು ಡ್ರಾಪ್ ನೀರು ಬಂದಿಲ್ಲ ಸಂಪಿಗೆ. ವಾಟರ್ ಬಿಲ್ ಕಟ್ತಾರೆ ತಾನೆ, ಮತ್ತೆ ನಾವು ನೀರನ್ನ ದುಡ್ಡು ಕೊಟ್ಟು ಹೊಡಿಸ್ಕೋಬೇಕು? ಏನು ಕೊಡಿಸ್ಕೋಬೇಕು? ನೀರೇನು ಕ್ಲೀನ್ ಆಗಿ ಬಿಡ್ಲಿಲ್ಲ ಅಂದ್ಮೇಲೆ ಉಪ್ಪು ನೀರು ಬರಲ್ಲ, ಸಿಹಿ ನೀರು ಬರಲ್ಲ. ಚರಂಡಿ ಎಲ್ಲದು ಸಮಸ್ಯೆ ಸರ್. ನೋಡಿ ಈ ರೋಡ್ ಕಾಂಕ್ರೀಟ್ ರೋಡ್ ಆಗಿಲ್ಲ ನೋಡಿ ಸರ್. ಈ ಬೀದಿನಲ್ಲಿ ಲೈಟ್ ಕಂಬಗಳಿಲ್ಲ, ಬೀದಿ ಲೈಟ್ ಇಲ್ಲ, ಕಾಂಕ್ರೀಟ್ ರೋಡ್ ಬಂದಿಲ್ಲ. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ದೊಡ್ಸಿಬಿ ಗ್ರಾಮದಲ್ಲಿ ಮಳೆಗಾಗಿ ಮಳೆರಾಯನ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಮಾಡಲಾಯಿತು. ನಡೆ ನೋಡಿಗಳಾಗಿ ಜೋಡಿಸಿದ ಜೀವನಿದೆ ಎಲ್ಲವರ ನಮ್ಮಣ್ಣ, ಎಲ್ಲವರ ನಮ್ಮಣ್ಣ ಕಲ್ಯಾಣ ಬಸವಣ್ಣ. ಎಲ್ಲರ ದಯಳ ತುಂಬಿ ತೊಳಗಿಸಿದ ಹಿರಿಯಣ್ಣ, ಎಲ್ಲವರ ನಮ್ಮಣ್ಣ. ಲೋಕ ಜನ ಹಿತಕ್ಕಾಗಿ ಬೀಜಳನಿಗಾಳಾಗಿ, ಲೋಕ ಜನ ಹಿತಕ್ಕಾಗಿ ಬೀಜಳನಿಗಾಳಾಗಿ, ಮುಗುತಿ ಬಂಡಾರ ಇವರು ಒಂದು ಸ್ವಲ್ಪ ಬಂದೇ ಕೊಟ್ಟಂಗ ಹೇಳ್ಕೊಡದನು ಸಾಕೆಯಣ್ಣ. ಎಲ್ಲವರ ನಮ್ಮಣ್ಣ ಕಲ್ಯಾಣ ಬಸವಣ್ಣ, ಎಲ್ಲರ ದಯಳ ತುಂಬಿ ತೊಳಗಿಸಿದ ಎಲ್ಲವರ ನಮ್ಮಣ್ಣ. ಬಗೆಯವರೆಯಲ್ಲದಲ್ಲಿ ಕಲ್ಯಾಣದೊಳಗೆ ನೆಲೆಸಿ ಜೀವನ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.